बिकॉम मूरने सेमिस्ट्री कन्नड सर्वज्ञन वचन पीठिका प्रकरण एरडु गुरु पद्धति सर्वज्ञ अंद नेनपु सर्वदलीवन आतन जन्म बे गोलू अंतिम ईत यहां विश्व जनसद अवंतु स्पष्ट निवल अदी सर्वज्ञ वचन पीठिका प्रकरण इन जन्म बेदाने विवण नोड़ी गणेश प्रार्थना आ सर्वज्ञ तचने नंदिया चंद्र सूड़ कंदन बेड़ी नेलिदानो नेनियुत्ता मुंदे पेड़ सर्वज्ञ नंदिया नंदिया शिवन ध्यान नंदिया आ गणेशन स्तुतियन आ कव्य सर्वज्ञन पूर्व जन्म स्मरण मुन्ना कैलास पन्नाग पन्नागदर नाळु एन्नय्यसरु पुष्पदत्तनु मन्निपरु दयवी सर्वज्ञ नोडि मुन्ना कैलास अंद्रे पूर्व पूर्व जन्म नानु कैलासपुरन सर्पभूषण आगिरुवंत आ शंकरन आळागिद्दे अंत हेळि आ सर्वज्ञ हेळ्तने मुन्ना कैलास पन्नगर एन्नय्यसरु पुष्पदत्त आतन शंकरन आळागिद्दंत संदर्भदल्लि नन्न हेसरु पुष्पदत्त अंतित्तु मन्निपरु दयवी सर्वज्ञ आ शिवन ध्यानदिंद नानु ದಯದಿಂದ ನಾನು ಬರಿಕ್ರಿಯೆ ಅನ್ನುವಂತ ಅಂದು ಜೇಡರ ದಾಸ ಅಂದು ನಾನು ಜೇಡರ ದಾಸ ಹಿಂದೆ ನಾನು ಪರರುಚಿಯು ಇಂದು ಸರ್ವಜ್ಞ ನಾನು ನಿಮ್ಮ ಕರುಣದ ಕಂದ ಕಾಣಯ್ಯ ಸರ್ವಜ್ಞ ಆ ಶಿವ ಕೊಟ್ಟಂತವರ ನಾನು ಬೇರೆ ಯಾರು ಅಲ್ಲ ಶಿವ ಕೊಟ್ಟಂತವರವೇ ಈ ಸರ್ವಜ್ಞ ಇವತ್ತು ನಾನು ನಿಮ್ಮ ಕಂದ ಅಂತ ಸರ್ವಜ್ಞ ತನ್ನ ಜನ್ಮದ ಪೂರ್ವಾಪರ ಸ್ಮರಣೆಯನ್ನು ಮಾಡುತ್ತಾ ನಾನು ಹಿಂದೆ ನಾನು ಕೈಲಾಸಪುರದಲ್ಲಿ ಆ ಶಂಕರನ ಕೈಯಾಳಾಗಿ ಇದ್ದೆ ಆಗ ನನ್ನ ಹೆಸರು ಪುಷ್ಪದತ್ತ ಅಂತ ಅದಕ್ಕೆ ಅಂತಾನೆ ನಾನು ನಿಮ್ಮ ಕರುಣದ ಕಂದ ಕಾಣಯ್ಯ ಸರ್ವಜ್ಞ ನಾನು ನಿಮ್ಮ ಕರುಣೆಗೆ ಒಲಿದಂತವನು ಸರ್ವಜ್ಞ ಅಂತ ಅದಕ್ಕೆ ಆತನ ಜನನ ಹೆಂಗಾಯಿತು ಸರ್ವಜ್ಞನ ಜನನ ಯಾಕಂದ್ರೆ ಆತನ ಪೂರ್ವಪರ ವಿಚಾರಗಳನ್ನು ನೋಡಿಕೊಂಡಾಗ ಆ ಸರ್ವಜ್ಞನ ವಿಚಾರಗಳು ನಮಗೆ ಆತನ ಜನ್ಮದ ಬಗ್ಗೆ ಅನೇಕ ಗೊಂದಲಗಳಿರುವಂತದ್ದು ಸ್ಪಷ್ಟವಾದ ನಿಲುವು ಇಲ್ಲದಿರುವಂತದ್ದು ಅದಕ್ಕಾಗಿ ತನ್ನ ಜನ್ಮದ ವೃತ್ತಾಂತವನ್ನ ತಾನೇ ವಿವರಿಸಿಕೊಂಡು ಹೋಗ್ತಾರೆ ಸರ್ವಜ್ಞನ ಜನನ ಮಾಸೂರು ಬಸವರಸ ಕೂಸನೀಸಗೆ ಕೇಳೆ ಕಾಶಿಯ ಅನುಭವವನ್ನು ಪಡೆದ ವರವದಿವೆ ಸೂಚಿತಂತನನು ಸರ್ವಜ್ಞ ಕೊಡಿ ಮಾಸೂರು ಬಸವರಸ ಅನ್ನುವಂತವರು ಬ್ರಾಹ್ಮಣ ಕುಲದ ಬಸವರಸ ಕೂಸನೀಸನ ಕೇಳೆ ಒಂದು ದಿನ ಏನಾಯ್ತಪ್ಪ ಅಂದ್ರೆ ಶಿವನಲ್ಲಿ ಅನ್ನಂತೆ ಕೂಸನೀಸ ಕೇಳೆ ಅಂದ್ರೆ ನೀನು ಕೂಸಾಗಿ ಬರಬೇಕು ಅಂತ ಹೇಳಿ ಆ ಶಿವನನ್ನ ಕೇಳಿದಂತೆ ಯಾರು ಆ ಬ್ರಾಹ್ಮಣನಾದಂತ ಬಸವರಸ ಬಹಳ ಭಕ್ತಿಯಲ್ಲಿ ಇರುವಂತ ಬಸವರಸ ಕೂಸ ಕೂಸನೀಸನ ಕೇಳೆ ನೀನು ಕೂಸಾಗಿ ಬರಬೇಕು ಅಂತ ಹೇಳಿ ಈಶನನ್ನ ಕೇಳಿದಂತೆ ನೀನು ಕೂಸಾಗಿ ಬರಬೇಕಪ್ಪ ಅಂತ ಕಾಶಿಯ ಅನುಭವದಲ್ಲಿ ಪಡೆದ ವರವದಿವೆ ಸೂಚಿತಂದನನು ಸರ್ವಜ್ಞ ನೋಡಿ ಯಾಕಂದ್ರೆ ಆತ ವರವಾಗಿ ಕೇಳಿದಾಗ ಅವಾಗ ಶ್ರೀ ಶಂಕರ ಯೋಚನೆ ಮಾಡಿದಂತೆ ಸರ್ವಜ್ಞನನ್ನೇ ಆ ಬಸವರಸನ ಮಗನಾಗಿ ಕಳಿಸಿಬಿಡೋಣ ಅಂತ ಹೇಳಿ ತೀರ್ಮಾನವನ್ನು ಮಾಡಿದಂತೆ ಒಂದು ದಿನ ಏನಾಯ್ತು ಅಂದ್ರೆ ಗಡಿಗೆ ಮಡಿಕೆಯ ಕೊಂಡು ಅಡಿಗೆಯ ಯೋಳ್ ಬಿಡದಿ ಮಯ ಮೋಡ ಪಡೆಯಲಿಕ್ಕೆ ಇರುವರಿಗೆ ತಡಬಡಲಾಯಿತು ಸರ್ವಜ್ಞ ಒಂದು ದಿನ ಏನಾಯ್ತು ಅಂತಂದ್ರೆ ಆ ಬಸವರಸ ಬ್ರಹ್ಮನಾದಂತ ಬಸವರಸ ಕುಂಬಾರಳಾದ ಮಲ್ಲಮ್ಮ ಮಡಿಕೆಯನ್ನ ಹೊಂದಿಸುತ್ತಾ ಇರುವ ಸಂದರ್ಭ ಮಡಿಕೆಯನ್ನ ಹೊಂದಿಸಿ ಅಡಿಗೆ ಮಾಡುವ ಸಂದರ್ಭದಲ್ಲಿ ಮೋಡ ಕವಿದಿತ್ತು ಮಳೆ ಸುರಿಯುತ್ತಿತ್ತು ಮೋಡ ಕವಿದಿತ್ತಂತೆ ಮಳೆ ಸುರಿಯುತ್ತಿತ್ತಂತೆ ಮೋಡ ಪಡೆಯಲಿಕ್ಕೆ ಇರುವರಿಗೆ ತಡಬಡಲಾಯಿತು ಸರ್ವಜ್ಞ ತೊಂದರೆ ಆಯಿತಂತೆ ಆ ಮಳೆಯಿಂದ ಇನ್ನೇನು ತಮ್ಮ ರಕ್ಷಣೆಗೆ ಏನಪ್ಪ ಅಡಿಗೆ ಮಾಡಲು ಅಲ್ಲಿ ಮಳೆ ಸುರಿತಾ ಇರುವ ಸಂದರ್ಭದಲ್ಲಿ ಹೇಗೆ ಅಡಿಗೆ ಮಾಡೋದು ಅಂತೇಳಿ ಚಿಂತಾಕ್ರಾಂತರಾದಂತೆ ಅಂಬಲೂರೊಳಗೆ ಸೆವ ಕುಂಬಾರ ಸಾಲದಲ್ಲಿ ಇಂಬಿನ ಕಲೆಯು ಮಾಳೆಯೋಳು ಬಸವರಸ ನಿಂಬಿಟ್ಟ ನನ್ನ ಸರ್ವಜ್ಞ ಅಂಬ ನೋಡಿ ಅಂಬಲೂರೊಳಗೆ ಸೆವ ಅಂಬಲೂರು ಅನ್ನುವಂತ ಊರಿನಲ್ಲಿ ಆ ಕುಂಬಾರನ ಮನೆಗೆ ಓಡಿ ಹೋದ್ರಂತೆ ಯಾರು ಬಸವರಸ ಮತ್ತು ಮಲ್ಲಮ್ಮ
ಸರ್ವಜ್ಞನ ತಂದೆ ತಾಯಿ ಆ ಕುಂಬಾರನ ಮನೆಗೆ ಹೋದ್ರಂತೆ ಇನ್ನೂ ಸರ್ವಜ್ಞ ಕೂಡ ಹುಟ್ಟಿರಲಿಲ್ಲ. ಆದರೆ ಆ ಮಳೆ ಬಂದಾಗ ಮಳೆ ಸುರಿಸುವ ಸಂದರ್ಭದಲ್ಲಿ ಮಡಿಕೆಯನ್ನು ತೆಗೆದುಕೊಂಡು ಅಡಿಗೆ ಮಾಡುವ ಸಂದರ್ಭದಲ್ಲಿ ಅವು ಯಾಕಂದ್ರೆ ಅಲ್ಲಿ ತೊಂದರೆ ಆದಾಗ ಅವರು ತಮ್ಮ ಆಶ್ರಯವನ್ನು ಪಡೆಯಲು ಆ ಮಳೆಯಿಂದ ರಕ್ಷಣೆಯನ್ನು ಪಡೆಯಲು ಅಲ್ಲಿರುವಂತಹ ಅಂಬಲೂರಿನ ಕುಂಬಾರನವರಿಗೆ ಓಡುವುದರಂತೆ ಹಿಂಬಿನ ಕಲೆಯ ಮಾಡಿಯೋಳು ಹೊಸವರಸ ನಿಂಬೆಟ್ಟ ನನ್ನ ಸರ್ವಜ್ಞ ಅಲ್ಲಿ ಹೋಗಿ ಕೂತ್ಕೊಂಡ್ರಂತೆ. ನೋಡಿ ಹೀಗೆ ತನ್ನ ಒಂದು ತಂದೆ ಕುಂಬಾರಮಲ್ಲ ತಾಯಿ ಮಳಲಾದೇವಿ ಇಂದು ಶೇಖರನವರ ಪುತ್ರ ಧರಣಿಗೆ ಬಂದು ಜನಿಸಿ ಸರ್ವಜ್ಞ. ಹೀಗೆ ಅಲ್ಲಿ ಆ ಇಬ್ಬರು ಹೋದಾಗ ಆ ಒಂದು ಈಶ್ವರನ ಒಂದು ಪ್ರಸಾದ ಆ ಬಸವರಸನಿಂದ ಮಲ್ಲಮ್ಮನಿಗೆ ಹೋಗುತ್ತೆ, ಪ್ರವೇಶವನ್ನ ಮಾಡುತ್ತೆ. ಆಗ ಆ ಸರ್ವಜ್ಞ ಅಲ್ಲಿ ಹುಟ್ಟುತ್ತಾನೆ. ಆ ಸರ್ವಜ್ಞ ಕೇಳ್ತಾನೆ, ಸರ್ವಜ್ಞನ ಜನ್ಮ ವೃತ್ತಾಂತ ಮತ್ತು ಉತ್ತಂಗಿಯ ನಿಲುಮೆ ಸರಿಯಾದದ್ದಲ್ಲ ಎಂದು ಸ್ಥಾಪಿಸುವ ಮುಂದಾಗಿ ಅಧಿಕೃತ ಎಂಬಂತೆ ಆಧಾರ ಕೂಡ ಇಲ್ಲ, ಅದಕ್ಕೆ ಅಧಿಕೃತ ಇದೆ ಅಂತೇಳಿ ಅದಕ್ಕೆ ತಂದೆ ಕುಂಬಾರಮಲ್ಲ ತಾಯಿ ಮರಲಾದೇವಿ ಇಂದು ಶೇಖರನ ವರಪುತ್ರ ಅಂದ್ರೆ ಶಂಕರನ ವರಪುತ್ರ ಧರಣಿಗೆ ಬಂದು ಜನಿಸಿಯ ಸರ್ವಜ್ಞ. ಧರಣಿಗೆ ಬಂದ ಅಲ್ಲಿ ಬಸವರಸ ಮಲ್ಲಮ್ಮ, ಅದರಲ್ಲಿ ಕುಂಬಾರಮಲ್ಲ ಮರಳಾದೇವಿ. ನೋಡಿ ಗೊಂದಲ ಇರುವಂತದ್ದು ಆತನ ಜನ್ಮ ವೃತ್ತಾಂತದಲ್ಲಿ. ಹೀಗೆ ಆಧಾರವಾಗಿಟ್ಟು ಸರ್ವಜ್ಞರು ಪುರಾತನ ಶಿವಶರಣರ ಕುಂಬಾರ ಗುಂಡಯ್ಯನ ಕುಲದವನಾಗಿದ್ದರಬಹುದೆಂದು ಊಹಿಸಿದೆ. ಹೀಗೆ ಅನೇಕ ಗೊಂದಲಗಳು, ಆತನ ಒಂದು ಸ್ಪಷ್ಟವಾದ ನಿಲುವಿಲ್ಲದಂಥದ್ದು. ಅದಕ್ಕೆ ತನ್ನ ಪೂರ್ವಪರ ಯೋಚನೆ ಹೇಳಿದಾಗ ಪೀಠಿಕ ಪ್ರಕರಣದಲ್ಲಿ ಈ ರೀತಿ ಸರ್ವಜ್ಞ ತನ್ನ ಒಂದು ಜನ್ಮ ವೃತ್ತಾಂತವನ್ನ ಅಲ್ಲಿ ಹೇಳ್ತಾನೆ. ನಂತರದಲ್ಲಿ ಎರಡು ಗುರು ಪದ್ಧತಿ ಈ ಒಂದು ವಿಚಾರವನ್ನ ಇಟ್ಕೊಂಡು ಹೇಳಿದಾಗ ಗುರು ಪದ್ಧತಿ ನೋಡಿ, ಗುರು ನಿಲ್ಕಲ್ಲಾದದ್ದು ವಿಸ್ತಾರವಾದದ್ದು ಜಗದಗಲ ಮುಗಿಲಗಲ ಎಲ್ಲ ಕಡೆ ಕೂಡ ಆ ಗುರು ಇದ್ದಾನೆ. ಗುರುವಿನ ಮಾರ್ಗದಿಂದ ಮಾತ್ರ ಮುಕ್ತಿಯನ್ನು ಕಾಣಲು ಸಾಧ್ಯ, ಗುರುವಿನಿಂದ ಮಾತ್ರ ನಾನು ಅಂಧಕಾರವನ್ನು ನಡೆಸಲು ಸಾಧ್ಯ. ಗುರು ಇಲ್ಲದೆ ಇದ್ರೆ ಬದುಕು ನಶ್ವರ ಆಗುತ್ತೆ, ಬದುಕು ಅಲ್ಲಿ ಕತ್ತಲಗೆ ದೂಡುತ್ತೆ ಅನ್ನುವಂಥದ್ದು. ಗುರುವಿನ ಮಾರ್ಗದರ್ಶನದಿಂದ ಮುಕ್ತಿಯನ್ನು ಪಡೆಯಲು ಸಾಧ್ಯ. ಅಲ್ಲಿ ಏಕಲವ್ಯ ಗುರು ದ್ರೋಣಾಚಾರ್ಯರನ್ನ ಆಧಾರವಾಗಿಟ್ಕೊಂಡು ಯಾಕಂದ್ರೆ ಅಲ್ಲಿ ಶಬ್ದವೇದಿ ವಿದ್ಯೆಯನ್ನ ಗ್ರಹಿಸಿರುವಂಥದ್ದು ಗುರು. ಯಾಕಂದ್ರೆ ಕಲಿಸ್ತೀನಿ ಅನ್ನುವಂತ ವಿಚಾರ ಇತ್ತಲ್ಲ, ಆ ಕಲಿಸುವಂತ ಆಸಕ್ತಿಯನ್ನ ಅದನ್ನು ಮೂರ್ತಿಯಲ್ಲಿ ತುಂಬಿದಂತ ಏಕಲವ್ಯ ಆ ಮೂರ್ತಿಯಲ್ಲಿ ತುಂಬುತ್ತಾನೆ. ದ್ರೋಣಾಚಾರ್ಯರು ನೇರವಾಗಿ ಆತನಿಗೆ ವಿದ್ಯೆಯನ್ನು ಕಲಿಸ್ತಾ ಇದ್ರು ಕೂಡ ಕಲಿಸುವ ಆಸಕ್ತಿ ಇದೆಯಂತ ಇದೆಯಲ್ಲ ಆ ಶಕ್ತಿ, ಆ ಶಕ್ತಿಯನ್ನ ಆ ಕಾಡಿನೊಳಗೆ ಏಕಲವ್ಯ ಮೂರ್ತಿಯನ್ನ ಮಾಡ್ತಾರಲ್ಲ ಆ ಮೂರ್ತಿಗೆ ಆ ಕಲಿಸುವ ಶಕ್ತಿ ಜೀವನ ತುಂಬುತ್ತಾನೆ ಆತ. ಯಾಕಂದ್ರೆ ಏಕಲವ್ಯನ ಆಧಾರವಾಗಿ ಇಟ್ಕೊಂಡು ಶಬ್ದವೇದಿ ವಿದ್ಯೆಯನ್ನು ಗ್ರಹಿಸ್ತಾನೆ, ಆ ವಿದ್ಯೆಯಲ್ಲಿ ಪರಂಗತವನ್ನ ಪಂಡಿತಿಯನ್ನ ಪಡ್ತಾನೆ. ಹೀಗೆ ಅದಕ್ಕೆ ಗುರು ಬೇಕು ಅಂತ ಎಲ್ಲ ಕಡೆ ಕೂಡ ಗುರುವಿನಿಂದ ಮಾತ್ರ ನಾವು ಸಾಧನೆಯನ್ನು ಮಾಡಲು ಸಾಧ್ಯ. ಯಾಕೆಂದ್ರೆ ಗುರುವಿನ ವಿಸ್ತಾರ ಎಷ್ಟು ಗುರು, ಯಾಕೆ ಗುರುವಿನ ವಿಸ್ತಾರದ ಪರಿಯ ನಾನೇನೆಂಬೆನು, ಏನಂತ ಬಣ್ಣಿಸ್ಲಿ, ಏನಂತ ಹೇಳಿ ನಾನು ಗುರುವಿನ ಶಕ್ತಿಯನ್ನ ಗುರುವಿನ ವಿಸ್ತಾರವನ್ನು ಏನಂತೇಳಿ. ಮೆರೆದ ಬ್ರಹ್ಮಾಂಡದೊಳ ಹೊರಗಿನ ಒಳ ಬೆಳಗಿ ಪರಿಪೂರ್ಣನಿಪ್ಪ ಸರ್ವಜ್ಞ, ಪರಿಪೂರ್ಣನಾದಂತ ಒಂದು ಪರಿಪೂರ್ಣ ಜ್ಞಾನವನ್ನ ಉಣಬಡಿಸುವಂತ ಶಕ್ತಿ ಯಾರಿಗಿದೆ ಅಂದ್ರೆ ಅದು ಗುರುವಿಗಿದೆ. ಆತ ಎಲ್ಲಿ ವಿಸ್ತಾರ ಅಳತೆ ಗೋಲ ಆತಕ್ಕೆ ಬರೋದಿಲ್ಲ. ಒಂದು ಇಂಚು ಪಟ್ಟಿ ತಗೊಂಡು ಗುರುವಿನ ಒಂದು ಎಷ್ಟಿದೆಯಪ್ಪ ಶಕ್ತಿ ಅಂತೇಳಿ ಅಳೆಯಕ್ಕಾಗೋದಿಲ್ಲ. ಗುರುವಿನ ವಿಸ್ತಾರ ಅದು ಮುಗಿಲಾಗಲ್ಲ, ಜಗಲಾಗಲ್ಲ, ಎಲ್ಲ ಕಡೆ ಕೂಡ ಇದೆ ಅನ್ನುವಂತ ವಿಚಾರವನ್ನ ಇಟ್ಟಿರುವಂಥದ್ದು. ಗುರುವಿನ ಅಗತ್ಯ ಏನಿದೆ ಅನ್ನುವಂತ ಎರಡನೇ ಒಂದು ಪ್ಯಾರದಲ್ಲಿ ಹೇಳ್ತಾನೆ. ಜ್ಯೋತಿಯಿಂದಲ ನೇತ್ರ ರಾತ್ರಿಯೊಳು ಕಾಂಪಂತೆ ಸೂತ್ರದಿಂದ ಆತನರಿಯುವಂತೆ ಶಿವನ ಗುರು ನಾಥನಿಂದ ಅರಿಗೂ ಸರ್ವಜ್ಞ. ನೋಡಿ ಅಂತಾನೆ, ಜ್ಯೋತಿಯಿಂದಲ ನೇತ್ರ ಬೆಳಕನ್ನು ಇಟ್ಕೊಂಡಾಗ ಕತ್ತಲೆಯಲ್ಲಿ ಅಂಧಕಾರದಲ್ಲಿ ನಾನು ಒಂದು ಬೆಳಕನ್ನು ಇಟ್ಕೊಂಡಾಗ ಹೇಗೆ ವಸ್ತುಗಳು ನನಗೆ ಗೋಚರ ಆಗ್ತವೆ, ನನಗೆ ಹೆಚ್ಚು ವಸ್ತುಗಳು ಹೇಗೆ ಕಾಣ್ತಾವೋ ಹಾಗೆ ರಾತ್ರಿಯೊಳು ಕಂಬಂತೆ ಆ ನೇತ್ರವನ್ನು ಅಂದ್ರೆ ನನ್ನ ಕಣ್ಣನ್ನು ಬಿಟ್ಟಾಗ ಆ ಬೆಳಕಿನಲ್ಲಿ ತೋರಿದಾಗ ಆ ವಸ್ತುಗಳು ಹೇಗೆ ಕಾಣ್ತವೋ ಸೂತ್ರಂ ದಾತನರಿವಂತೆ ಶಿವನ ಗುರು ನಾಥನಿನ್ ಗುರುವಂ ಸರ್ವಜ್ಞ. ಆ ಗುರುವಿನ ಮಾರ್ಗದರ್ಶನದಿಂದ ಶಿವ ದರ್ಶನ ಸಾಧ್ಯ. ಬೆಳಕೆಂಬ ಶಿವ ನಮಗೆ ಕಾಣ್ತಾನಂತೆ ಗುರು ಇದ್ರೆ. ನಾವು ಹೇಗೆ ದೀಪವನ್ನು ಇಟ್ಕೊಂಡಾಗ ನನ್ನ ಚರಚರ ವಸ್ತುಗಳು ನಮ್ಮ ಕಣ್ಣಿಗೆ ಗೋಚರ ಆಗ್ತವೋ ಹಾಗೆ ಗುರುವಿನ ಮಾರ್ಗದರ್ಶನ ಇದ್ದಾಗ ಶಿವನ ದರ್ಶನ ಕಾಣಲು ಸಾಧ್ಯ, ಮುಕ್ತಿಯ ಮಾರ್ಗವನ್ನು ಕಂಡುಕೊಳ್ಳಲು ಸಾಧ್ಯ ಅನ್ನುವಂಥ ವಿಚಾರವನ್ನ ಇಲ್ಲಿ ನಮ್ಮ ಸರ್ವಜ್ಞ ಹೇಳ್ತಾನೆ. ವಿದ್ಯೆ ಕಲಿತಡೆ ಇಲ್ಲ, ಬುದ್ಧಿ ಕಲಿತಡೆ ಇಲ್ಲ, ಉದ್ಯೋಗ ಮಾಡಿದಡೆ ಇಲ್ಲ, ಗುರುಮುಖವು ಇದ್ದಲ್ಲದಿಲ್ಲ ಸರ್ವಜ್ಞ.
ನೋಡಿ ವಿದ್ಯೆ ಕಲಿತರಿ ಏನು ಬಂತು ಸಾಕಷ್ಟು ವಿದ್ಯೆಯನ್ನು ಕಲ್ತಿದ್ದೀನಿ ನಾನು ಎಂ ಬಿ ಬಿ ಎಸ್ ಮಾಡೀನಿ ಎಂ ಡಿ ಮಾಡೀನಿ ಈ ಪಿ ಜಿ ಮಾಡೀನಿ ಡಾಕ್ಟರೇಟ್ ಪದವಿ ಪಡೆದೀನಿ ಆದರೆ ಬುದ್ಧಿ ಬುದ್ಧಿ ಕಲಿತಡೆ ಇಲ್ಲ ಸಾಕಷ್ಟು ಬುದ್ಧಿ ಇದ್ದಪ್ಪ ನನಗೆ ಯಾರು ನನಗೆ ಅಗತ್ಯ ಇಲ್ಲ ಗುರು ಬೇಕಾಗಿಲ್ಲ ಗುರು ಬೇಡ ದೇವರು ಬೇಡ ತಂದೆ ಬೇಡ ತಾಯಿ ಬೇಡ ಅಂತೇಳಿ ಹಣ್ಣಿನಿಂದ ಬರುತ್ತಾ ಇರ್ತಾರಲ್ಲ ಅವರು ವಿದ್ಯೆ ಕಲಿತಡೆ ಇಲ್ಲ ಬುದ್ಧಿ ಕಲ್ತಡೆ ಇಲ್ಲ ಉದ್ಯೋಗ ಮಾಡಿದೆ ಮಾಡಿದಡೇನೋ ನನಗೆ ಒಂದು 5-6 ಲಕ್ಷ ಸಂಬಳ ಬರುತ್ತಪ್ಪ ನಾನು ಉದ್ಯೋಗವನ್ನು ಮಾಡ್ತೀನಿ ಅಂತೇಳಿ ಸ್ವಚ್ಛನಿಂದ ಮೆರೆಯುವಂತ ಗುರುಮುಖವಿಲ್ಲದಡೆ ಅವರ ಬದುಕು ನಶ್ವರ ಆಗುತ್ತೆ ಅವರಿಗೆ ಮುಕ್ತಿಯ ಮಾರ್ಗ ಸಿಗೋದಿಲ್ಲ ಅನ್ನುವಂಥದ್ದನ್ನು ಸರ್ವಜ್ಞೆಯಲ್ಲಿ ಒತ್ತಿ ಹೇಳಿರುವಂಥದ್ದು ಉದ್ಯೋಗ ಮಾಡಿದಡೆ ಇಲ್ಲ ಗುರುಮುಖವು ಇದಲ್ಲದಿಲ್ಲ ಸರ್ವಜ್ಞ ಗುರು ಇಲ್ಲದೆ ಇದ್ರೆ ಏನಪ್ಪ ಏನ್ ಬಂತು ಗುರು ಇರಲೇಬೇಕು ಪ್ರತಿಯೊಂದು ಬದುಕಿಗೂ ಕೂಡ ಅದಕ್ಕೆ ನೋಡಿ ಯಾಕಂದ್ರೆ ಗುರುವಿನ ಮಾತುವನ್ನ ಸರ್ವಜ್ಞ ಒತ್ತಿ ಹೇಳಿರುವಂಥದ್ದು ಗುರು ನಮ್ಗೆ ಯಾವ ರೀತಿಯಲ್ಲಿ ಆ ಅಗತ್ಯ ಅನ್ನುವಂಥದ್ದು ಇರುತ್ತಲ್ಲ ಅದು ಗುರುವಿನ ಅಗತ್ಯ ಸಾಕಷ್ಟು ಇರುತ್ತೆ ನನಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಗುರು ಬೇಕು ನನಗೆ ಯಾಕಂದ್ರೆ ನಾವು ಒಂದು ಏನಾದರೂ ವಿಚಾರವನ್ನ ಮಾಡಬೇಕಾದ್ರೆ ಗುರುವಾಗಿ ಬರಬೇಕು ನಮ್ಗೆ ಯಾರಾದರೂ ಗುರು ಬಂದಾಗ ಅದು ಮುಕ್ತಿಯ ಮಾರ್ಗ ಕಂಡರೆ ಯಾರಾದ್ರೂ ಏನಾದರೂ ಸಾಧನೆ ಮಾಡಬೇಕಾದ್ರೆ ನಮಗೆ ಗುರು ಬೇಕು ಗುರುವಿನ ಮುಖ ನಮಗೆ ಮಾರ್ಗದರ್ಶನವನ್ನು ಕೊಡುತ್ತೆ ಸರಿದಾರಿಗೆ ಕೊಂಡೊಯ್ಯುತ್ತೆ ಬೆಳಕಿನಡೆಗೆ ಕೊಂಡೊಯ್ಯುತ್ತೆ ಅನ್ನುವಂಥ ವಿಚಾರವನ್ನು ಇಡುವಂಥದ್ದು ಗುರು ಲಕ್ಷಣ ಏನಿರುತ್ತಪ್ಪ ಗುರುವಿನ ಲಕ್ಷಣ ಏನು ನಾವು ಹೇಳ್ತೀವಿ ಏ ಅವನ ಲಕ್ಷಣ ಏನಪ್ಪ ಅವನ ಅಂಶಗಳೇನು ಅವನ ಆ ಯಾಕಂದ್ರೆ ಲಕ್ಷಣಗಳೇನು ಅವನು ಹಿಂಗಿದ್ದ ಹಿಂಗಿದ್ದ ಒಳ್ಳೆಯವನಪ್ಪ ಚೆನ್ನಾಗಿರ್ತಾನೆ ಹಂಗೆ ಗುರು ಲಕ್ಷಣ ನೋಡಿ ಹೇಳ್ತಾನೆ ಊರಿಂಗೆ ದಾರಿಯೇನು ಆರು ತೋರಿದಡೇನು ಊರಿಗೆ ಯಾರು ದಾರಿ ತೋರಿದ್ರೇನು ನಮಗೆ ಸಾರಾಯದ ನಿಜವ ತೋರುವ ಗುರುಭೂತ ನಾರಾದಡೇನು ಸರ್ವಜ್ಞ ಗುರುವಿಗೆ ಯಾರಾದರೂ ದಾರಿ ತೋರು ಊರಿಗೆ ನಾನು ಊರಿಗೆ ಹೊರಟಿದ್ದೀನಿಯಪ್ಪ ಊರು ನನ್ನ ಊರು ಹೆಂಗಿತ್ತಪ್ಪ ಅಥವಾ ನನ್ನ ಮನೆ ಹೆಂಗೆ ಬರುತ್ತೆ ಅಥವಾ ಬೇರೆಯವರು ಯಾರೋ ನಮ್ಮ ಸಂಬಂಧಿಕರ ಮನೆಗೆ ಹೊರಟಿರ್ತೀನಿ ಯಾರೋ ಅಲ್ಲಿ ಇರ್ತಾನೆ ಅವನನ್ನು ಕೇಳ್ತೀನಿ ನನ್ನ ನನ್ನ ಒಂದು ಸಂಬಂಧಿಕರ ಮನೆಯಲ್ಲಿದೆ ಇಲ್ಲಪ್ಪ ಹಿಂಗೆ ಹೋಗಿ ಎಡಕ್ಕೆ ಹೋಗಿ ಬಲಕ್ ತಿರುಗು ಅಲ್ಲಿದೆ ಮನೆ ಆದಾಗ ಊರಿಗೆ ಯಾರು ದಾರಿ ತೋರಿಸ್ತಾರೋ ಗೊತ್ತಿಲ್ಲ ಆದ್ರೆ ನಾನು ಊರು ಮುಡ್ತೀನಲ್ಲ ಅದು ಊರು ಮುಡ್ತೀನಲ್ಲ ಅವನು ತೋರಿಸಿದ ದಾರಿ ಸರಿ ಇದೆ ನನ್ನ ಹೇಳಿದಂಥ ದಾರಿ ಸರಿ ಇದೆ ಅದಕ್ಕೆ ಅದಕ್ಕೆ ಅಂತಾನೆ ನಿಜವ ತೋರುವ ಗುರು ಯಾರು ನಿಜವನ್ನು ತೋರ್ತಾರೆ ಅವನೇ ನಮ್ಮ ಗುರು ನಾರ ಪರತತ್ವ ತನ್ನೊಳಗೆ ಎರವಿಲ್ಲ ತಿರ್ತು ಪರದೇಶಿಯಂತೆ ಇರಿ ತಿಪ್ಪ ಯೋಗಿಯನ್ನ ಪರಮ ಗುರು ಎಂಬ ಸರ್ವಜ್ಞ ನೋಡಿ ಯಾರು ತೋರಿದ್ರೆ ಏನು ನನಗೆ ಅವನ ಜಾತಿ ಕುಲ ಗೋತ್ರ ಅವೆಲ್ಲ ಬೇಕಾ ನಮಗೆ ಬೇಕಾಗಿಲ್ಲ ಯಾಕಂದ್ರೆ ಯಾರಾದರೂ ತೋರಲಿ ನಮಗೆ ಅದಕ್ಕೆ ಹೇಳ್ತಾನೆ ಅದಕ್ಕೆ ಹೇಳ್ತಾನೆ ಮತ್ತೆ ಹೇಳ್ತಾನೆ ಪರತತ್ವ ತನ್ನೊಳಗೆ ಎರವೆಲ್ಲ ತಿರ್ದು ಪರದೇಶಿಯಂತೆ ಯಾರು ಬೇಕಾಗಿಲ್ಲ ನೋಡಿ ಇರತಿಪ್ಪ ಯೋಗಿಯನ್ನು ಪರಮ ಗುರು ಎಂಬ ಸರ್ವಜ್ಞ ನೋಡಿ ಎಲ್ಲ ಸಂಬಂಧಗಳನ್ನು ಕಳಿಸಿಕೊಂಡು ಇರುವಂತ ಜಗತ್ತೇ ನಂದು ಅನ್ನುವಂತ ಒಳ್ಳೆಯ ವಿಚಾರಗಳನ್ನೇ ಬಿತ್ತುವ ಆ ಪರಮ ಶಿವ ಪರಮ ಗುರು ಸರ್ವಜ್ಞ ಹೇಳ್ತಾನೆ ಈಗ ಪರತತ್ವ ತನ್ನೊಳಗೆ ಪರತತ್ವವನ್ನು ಹೊಂದಿ ಎರವೆಲ್ಲ ತಿರದಿದ್ದು ಪರದೇಶಿಯಂತೆ ಇರುತ್ತಿಪ್ಪ ಯೋಗಿಯೇನು ಯೋಗಿಯಾಗಿರುವಂಥವನು ಜಗತ್ತಿಗೆ ಒಳ್ಳೆಯದನ್ನು ಬಯಸುವಂಥವನು ಜಗತ್ತಿಗೆ ಮಾರ್ಗದರ್ಶನ ತೋರುವಂಥವನು ಅವನು ನಿಜವಾದಂಥ ಪರಮ ಗುರು ಅನ್ನುವಂಥ ವಿಚಾರವನ್ನು ಸರ್ವಜ್ಞ ಹೇಳ್ತಾನೆ ಹೀಗೆ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರವ ಗುರುರಾಯ ಬಂಧನವ ಕಳೆಯುವ ಸರ್ವಜ್ಞ ನೋಡಿ ತಂದೆಗೂ ಗುರುಗೂ ಈ ಒಂದು ಅಂತರವನ್ನು ಇದೆ ಏನಪ್ಪ ಅಂತರ ಗುರುವನ್ನು ತೋರಿಸುವಂಥವನು ತಂದೆ ಆದರೆ ದಾರಿ ತೋರಿಸುವಂಥವನು ಮುಕ್ತಿಯನ್ನು ತೋರಿಸುವಂಥವನು ಗುರು ಆದ್ದರಿಂದ ಗುರುವಿಗೂ ಮತ್ತು ತಂದೆಗೂ ವ್ಯತ್ಯಾಸ ಇದೆ ಗುರುವನ್ನು ತೋರಿಸಿದ ತಂದೆ ಅಷ್ಟೇ ಆದರೆ ಮುಂದಿಂದು ನಮಗೆ ದಾರಿಯನ್ನು ನಮಗೆ ಜ್ಞಾನವನ್ನು ನಮಗೆ ಅಂಧಕಾರವನ್ನು ಅಳಿಸಲು ಸಿಗುವಂಥ ದಾರಿಯನ್ನು ತೋರಿಸುವಂಥವನು ಗುರು ಆದ್ದರಿಂದ ತಂದೆ ತೋರುವನು ಸದ್ಗುರವ ಗುರುರಾಯ ಬಂಧನವ ಅಂದರೆ ನಮಗೆ ಮುಕ್ತಿಯನ್ನು ಬಂಧನವನ್ನು ಕೊಡುವಂಥ ಗುರುವಿಂಗೆ ದೈವಕ್ಕೆ ಇರಿದು ಅಂತರ ಉಂಟೆ ಗುರು ತೋರುವ ದೈವದೆಡೆನ ದೈವತ ಗುರುವ ತೋರುವುದೇ ಸರ್ವಜ್ಞ ನೋಡಿ ಗುರುವಿಂಗೆ ದೈವಕ್ಕೆ ನೋಡಿ ಇರಿದು ಅಂತರ ಉಂಟೆ ಗುರುವಿಗೆ ಇದು ದೊಡ್ಡದು ಇದು ಸಾಣದ ಅನ್ನುವಂಥ ಭೇದ ಭಾವ ಇರುತ್ತಾ ಗುರು ತೋರುವ ದೈವದೆಡೆಯು ಗುರು ತೋರಿಸುವಂಥ ದಾರಿ ದೈವದ ದಾರಿ ಅದು ದೈವತ ಗುರುವ ತೋರುವುದೇ ಸರ್ವಜ್ಞ ದೈವದ ದಾರಿಯನ್ನು ಆ ಗುರು ತೋರಿಸುತ್ತಾನೆ ಅನ್ನುವಂಥ ವಿಚಾರವನ್ನು ಹೇಳ್ತಾನೆ ಹೀಗೆ ಗುರು ಪದ್ಧತಿ ಮತ್ತು ತನ್ನ ಜನ್ಮಾಂತರದ ಕುರಿತಾಗಿ ಪೀಠಿಕಾ ಪ್ರಕರಣ ಗುರು ಪದ್ಧತಿಯನ್ನು ಇಲ್ಲಿ ಹೇಳಿರುವಂಥದ್ದು ಹೀಗೆ ಅನೇಕ ವಿಚಾರಗಳನ್ನು ಕೂಡ ಸರ್ವಜ್ಞ ಬಿತ್ತಾನೆ ಮುಂದಿನ ತರಗತಿಯಲ್ಲಿ ಉಳಿದು ಇರಲಿ ಅನ್ನುವಂಥ ವಿಚಾರವನ್ನು ಹೇಳಿ ನಾನು ಇಲ್ಲಿಗೆ ಪಠ್ಯವನ್ನು ಮುಗಿಸ್ತೀನಿ.